ಬಂದ ಮೇಲೆ ನಾನು ಸ್ಟೇಟ್ಮೆಂಟ್ ಮಾಡಿದೆ ಮಹಾರಾಜರು ಏಕೀಕರಣ ಆಗೋ ದೃಷ್ಟಿಯಿಂದ ತಮ್ಮ ಸಿಂಹಾಸನವನ್ನು ತೆರವು ಮಾಡಿಕೊಡಬೇಕೆಂದು ನಾವು ಪ್ರಜೆಗಳು ಎಲ್ಲರೂ ಕೂಡ ಅವ್ರನ್ನ ವಿನಂತಿ ಮಾಡ್ಕೋತೇವೆ ಅಂತ ಸರಿ ಅದು ಕೆಲವರಿಗೆಲ್ಲ ಏನೇವನು ಮಹಾರಾಜರಿಗೆ ಹೇಳೋ ಹಾಗನ್ನ ಅವ್ರಿಗೆ ಈಗೆಲ್ಲ ಹೇಳ್ತಾರ ಅಂತ ತಲಾರಟೆ ಇದು ಅಂತ ಎಲ್ಲ ಮಾತನಾಡಿಕೊಂಡರು ಕೆಲವರಿಗೆಲ್ಲ ಆಮೇಲೆ ನಾನು ಹೇಳಿದೆ ನೋಡಿ ಮಹಾರಾಜರು ನಮಗೆ ಪಟೇಲ್ರು ಹೇಳಿರೋದೇನಾದರೆ ಮಹಾರಾಜನ ಹಾಕಿ ಅಂತ ನಾವು ಅದೇ ಫಸ್ಟ್ ಸ್ಟೆಪ್ ಮರ್ಯಾದೆಯಿಂದ ಬಿಡಿ ಅಂತ ಹೇಳಿ ಗೌರವದಿಂದ ಬಿಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಇಫ್ ಈ ಇದಕ್ಕೆ ನಮಗೆ ಇದು ಚಾಲ್ತಿ ಸಿಗದೆ ಇದ್ದರೆ ನಾವು ತೆಗೆದುಹಾಕೋ ವಿಚಾರ ಮಾಡಬೇಕಾಗತ್ತೆ ಅಂತ ನಾನು ಅವರಿಗೆ ಉತ್ತರ ಕೊಟ್ಟೆ